ವಾಟ್ಸ್ಆ್ಯಪ್ ಫೇಸ್ಬುಕ್ ಬರೋದಕ್ಕೂ ಮುಂಚೆ ಟ್ವಿಟರ್ ರೂಲ್ ಮಾಡ್ಕೊಂಡು ಬಂದಿತ್ತು, ಈಗಲೂ ಮಾಡ್ತಾ ಇದೆ. ಆದರೆ ಈಗ ವಿಚಾರ ಏನಂದ್ರೆ, ಟ್ವಿಟರ್ ಸಂಸ್ಥೆಯ ಸಿಇಒ ಸ್ಥಾನಕ್ಕೆ ಜಾಕ್ ಡಾರ್ಸಿ ರಾಜೀನಾಮೆ ಕೊಟ್ಟಿದ್ದಾರೆ. ಟ್ವಿಟರ್ ಸಂಸ್ಥೆಯ ಸಹ ಸಂಸ್ಥಾಪಕರಾಗಿದ್ದ ಜಾಕ್ ಡಾರ್ಸಿ ಟ್ವಿಟರ್ ಸಂಸ್ಥೆಯಲ್ಲಿ 16 ವರ್ಷ ಕೆಲಸ ಮಾಡಿದ್ರು. ಈಗ ಏಕಾಏಕಿ ಸಿಇಒ ಹುದ್ದೆಗೆ ರಾಜೀನಾಮೆ ನೀಡಿರೋದ್ರ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಇಲ್ಲಿ ಖುಷಿ ವಿಚಾರ ಏನಂದ್ರೆ, ನಮ್ಮ ಭಾರತೀಯ ಮೂಲದವರು ಈಗ ಟ್ವಿಟರ್ನ ನೂತನ ಸಿಇಒ ಆಗಿ ನೇಮಕವಾಗಿದ್ದಾರೆ. ನೂತನ ಸಿಇಒ ಆಗಿ ಭಾರತೀಯ ಪರಾಗ್ ಅಗರ್ವಾಲ್ ಆಯ್ಕೆಯಾಗಿದ್ದಾರೆ. ಮುಂಬೈನ ಐಐಟಿಯಲ್ಲಿ ಪರಾಗ್ ವ್ಯಾಸಂಗ ಮಾಡಿದ್ರು. ಪ್ರಸ್ತುತ ಟ್ವಿಟರ್ನ ಮುಖ್ಯ ತಂತ್ರಜ್ಞಾನ ಅಧಿಕಾರಿಯಾಗಿದ್ದಾರೆ. ಈ ವಿಚಾರ ಭಾರತೀಯರಿಗೆ ಹೆಚ್ಚು ಖುಷಿಯನ್ನು ಕೊಟ್ಟಿದೆ. ಸೋಷಿಯಲ್ ಮೀಡಿಯಾದ ದೈತ್ಯ ಅಂತಾನೆ ಕರೆಸ್ಕೊಳ್ಳೋ ಟ್ವಿಟರ್ಗೆ ನಮ್ಮ ಭಾರತೀಯ ಮೂಲದವರು ಸಿಇಒ ಆಗಿರೋದು ಹೆಮ್ಮೆ ವಿಚಾರ ಅಂತ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ. ಜಾಕ್ ಡಾರ್ಸಿ ಸ್ಕ್ವೇರ್ ಐಎನ್ಸಿ ಕಡೆಗೆ ಅಧಿಕ ಗಮನ ಕೊಡ್ತಿದ್ದಾರೆ, ಟ್ವಿಟರ್ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅಂತ ಟ್ವಿಟರ್ನ ಪಾಲುದಾರ ಸಂಸ್ಥೆ ಎಲಿಯಟ್ ಮ್ಯಾನೇಜ್ಮೆಂಟ್ ಕಾರ್ಪ್ ಈ ಮೊದಲು ಆರೋಪ ಮಾಡಿತ್ತು. ಅಷ್ಟೇ ಅಲ್ಲ, ಡಾರ್ಸಿ ಟ್ವಿಟರ್ನ ಸಿಇಒ ಸ್ಥಾನದಿಂದ ಕೆಳಗಿಳಿಬೇಕು ಅಂತ 2020ರಿಂದಲೂ ಒತ್ತಾಯ ಮಾಡಿತ್ತು. ಟ್ವಿಟರ್ ಸಿಇಒ ಸ್ಥಾನಕ್ಕೆ ಜಾಕ್ ಡಾರ್ಸಿ ರಾಜೀನಾಮೆ ನೀಡಿರೋದ್ರ ಬಗ್ಗೆ ಅವರು ಟ್ವೀಟ್ ಮಾಡುವ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರವನ್ನ ಟ್ವೀಟ್ನಲ್ಲಿ ಹಾಕಿದ್ದಾರೆ. ಇದನ್ನ ಯಾರಾದರೂ ಕೇಳಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ. ಆದರೆ ನಾನು ಟ್ವಿಟರ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಬರೆದುಕೊಂಡಿದ್ದಾರೆ. ಕಳೆದ 16 ವರ್ಷಗಳಿಂದ ಟ್ವಿಟರ್ನಲ್ಲಿ ಜಾಕ್ ಡಾರ್ಸಿ ಕೆಲಸ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಸ್ಕ್ವೇರ್ ಐಎನ್ಸಿ ಕಡೆಗೆ ಗಮನ ಕೊಡ್ತಾ ಇದ್ರು, ಟ್ವಿಟರ್ ಕಡೆಗೆ ಗಮನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬಂದಿದ್ರಿಂದ ಇದೀಗ ಅವರೇ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರ ನಡೆದಿದ್ದಾರೆ. ಭಾರತೀಯ ಮೂಲದ ಪರಾಗ್ ಅಗರ್ವಾಲ್ 2017ರಿಂದ ಮುಖ್ಯ ತಂತ್ರಜ್ಞಾನ ಅಧಿಕಾರಿಯಾಗಿ ಕಾರ್ಯ ಮಾಡ್ತಾ ಇದ್ರು. ಈಗ ಅವರಿಗೆ ಸಿಇಒ ಸ್ಥಾನವನ್ನು ಕೊಡಲಾಗಿದ್ದು ನಿರ್ದೇಶಕ ಮಂಡಳಿಯ ಸದಸ್ಯರಾಗಿಯೂ ಕೂಡ ಅವರು ಆಯ್ಕೆಯಾಗಿದ್ದಾರೆ. ಪರಾಗ್ ಅಗರ್ವಾಲ್ ಐಐಟಿ ಬಾಂಬೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ನಲ್ಲಿ ಬಿಟೆಕ್ ಅಧ್ಯಯನ ಮಾಡಿದ್ದಾರೆ. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಿಂದ ತಮ್ಮ PhDಯನ್ನು ಪೂರ್ಣಗೊಳಿಸಿದ್ದಾರೆ. ಪರಾಗ್ ಅಗರ್ವಾಲ್ ಟ್ವಿಟರ್ಗೆ ಸೇರುವ ಮೊದಲು ಮೈಕ್ರೋಸಾಫ್ಟ್, ಯಾಹೂ ಮತ್ತು AT&T ಲ್ಯಾಬ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ವರದಿ ಪ್ರಕಾರ ಪರಾಗ್ 1.52 ಪೌಂಡ್ ಮಿಲಿಯನ್ ಸಂಪತ್ತು ಹೊಂದಿದ್ದಾರೆ ಅನ್ನೋದು ತಿಳಿದು ಬಂದಿದೆ.